ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಕ್ಯಾಮ್ರಾ ಸ್ವಲ್ಪ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಾತೃದೇವತಾಭ್ಯೋ ನಮಃ ಹಿತೋತ್ತಮಂ ಕೃಷ್ಣಾಂಜಲಿಂ ಸಮರ್ಪಯಾಮಿ. ಸರ್ ಸ್ವಲ್ಪ ನೀವು ಸೈಡ್ ಇರಿ ಸರ್. ದಕ್ಷಿಣ ಭಾರತದಲ್ಲಿ ಕಲಾಸೀಮೆಯಲ್ಲಿ ರಂಗಭೂಮಿಯಿಂದ ಹಿಡಿದು ನಾಟಕದಿಂದ ಹಿಡಿದು ಸಿನಿಮಾದಲ್ಲಿ ಕೂಡ 60 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಮಾಡಿದ್ದಾರೆ. ಮೇರು ಪರ್ವತಕ್ಕೇರಿದ ಸೇವೆ, ಸಮಾಜದಲ್ಲಿ ಬದಲಾವಣೆ, ಸಮಾಜ ಸುಧಾರಣೆ, ಸಮಾಜದಲ್ಲಿ ಸಮಾನತೆ, ಹಲವಾರು ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡಿ ತನ್ನದೇ ಆದಂಥ ಛಾಪವನ್ನು ಮೂಡಿಸಿದ್ದಾರೆ. ಅತ್ಯಂತ ಹಿರಿಯ ಕರ್ನಾಟಕ ರಾಜ್ಯದ ಕಲಾವಿದೆಯಾಗಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿ ದೇಶಕ್ಕೆ ಕೀರ್ತಿ ತರುವಂಥ ಮಹಾನ್ ಚೇತನ. ಈ ದಿನ ಅವರ ಕುಟುಂಬ, ವಿನೋದ್ ಅವರ ಎಲ್ಲ ಅವರ ಮುಖಂಡರು, ಸುಪುತ್ರ ವಿನೋದ್, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಮತ್ತು ಈ ಭಾಗದ ಈ ತಾಲೂಕಿನ ಜಿಲ್ಲೆಯ ಎಲ್ಲ ಜನರು ಕೂಡ ಇವತ್ತು ಬಹಳ ತುಂಬ ಹೃದಯದಿಂದ ಅವರನ್ನು ಪ್ರಶಂಸನೆ ಮಾಡಲಿಕ್ಕೆ
ಸನ್ಮಾನ್ಯ ಶ್ರೀ 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 ನಿರ್ಮಲಾನಂದ ಮಹಾನಾಥ ಸ್ವಾಮಿ ಇವರು ಬರ್ತಾ ಇದ್ದಾರೆ. ನನಗೆ ಹಾಸನದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಮುಂದಾಗಿ ಬರಬೇಕಂತ ಸಂದರ್ಭ ಬಂತು. ಆದರೂ ಕೂಡ ಸದಾ ನಾನು ವಿನೋದ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಕಷ್ಟಗಳಲ್ಲೂ ನಿಮ್ಮ ಕುಟುಂಬದ ಜೊತೆಯಲ್ಲಿ ಸರ್ಕಾರ ವೈಯಕ್ತಿಕವಾಗಿ ನಾನು ಇರ್ತೇವೆ, ನೀವು ಯಾವಾಗಾದರೂ ಬರ್ಬೋದು. ನಾವೆಲ್ಲ ಕೂಡ ಅವರ ಸೇವೆಯನ್ನು ನೆನಪಿನಲ್ಲಿಡೋಣ. ಅವರ ಮಾರ್ಗದರ್ಶನ, ಅವರ ದಾರಿದೀಪ ಈ ದೇಶದಲ್ಲಿ ಆ ಕಲಾ ಭೂಮಿಯಲ್ಲಿ ಅವರು ಮಾಡಿರೋ ಸೇವೆ ಅಪಾರವಾದ್ದು, ಅಪರಿಮಿತವಾದದ್ದು. ಅದು ನಮಗೆಲ್ಲ ದಾರಿದೀಪವಾಗಿದೆ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡೋಣ ಮತ್ತು ಅವರ ಮಾರ್ಗದರ್ಶನದಲ್ಲಿ ಸಮಾಜ ನಡೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇಗುಲದ ರೂಪದಲ್ಲಿ ಆ ತಾಯಿಯ ಸ್ಮರಣಾರ್ಥಕವಾಗಿ ಮಾಡಿರುವಂಥ ವಿನೋದವರಿಗೂ, ಅದಕ್ಕಾಗಿ ಕಷ್ಟಪಟ್ಟಿರೋ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಭಗವಂತ ಆ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳ್ತಾ, ದೇವರು ಇವರೆಲ್ಲರಿಗೂ ಕೂಡ ಆಯ್ದಾರಕ್ಕೆ ಭಾಗ್ಯವನ್ನು ಕೊಡಲಿ, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ನಾನು ಹಾರೈಸುತ್ತೇನೆ. ಏನು ಗೊತ್ತಾ, ನಾವೆಲ್ಲ ರೈತ ಮಕ್ಕಳು, ನೀವು ಸರ್ಕಾರ ನೀವು ಉಸ್ತುವಾರಿ ನೀವು ಹೇಳೋದು ದಣಿ ಬಿಡೋದು ಸರ್, ನೀವು ಹೇಳೋದು ನಿಮ್ದು ಮುಖ್ಯ ಕಾರಣ ನಮ್ಮ ಬೆಂಡು ಗ್ರಾಮಾಂತರಕ್ಕೆ ನೀವೇ ದಣಿ ಬಿಡೋದು ಸರ್. ಇಲ್ಲಿ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಮೀನು ಸಾಕಾಣಿಕೆ ಮತ್ತು ರೈತರು ಬದುಕಟ್ಕೊಂಡವ್ರೆ, ಎರಡು ಮಕ್ಕಳು ಮಾಡಿಕೊಂಡವ್ರೆ, ಎರಡೆರಡು ಎಕರೆ ಜಮೀನು ಮಾಡಿಕೊಂಡವ್ರೆ, ಅಮ್ಮದವತಿ ನೋಡಿ, ಬಿಕ್ಕಾವತಿ ನೋಡಿ, ಇಟ್ಕೊಂಡು ಡ್ಯಾಮ್ ಇದೆ, ಅದು ಮಾಡಿ ನನ್ನ ತಂದೆ ತಾಯಿನ ವೀರ್ಯನ್ನೆಲ್ಲ ಮುಚ್ಕೊಂಡಿದ್ದೀವಿ. ಇಲ್ಲಿ ದಯಮಾಡಿ ಅವ್ರು ಪೂಜೆ ಮಾಡೋಕೆ ಅವಕಾಶ ಈಗ ಈಗ ವಿಮಾನ ನಿಲ್ದಾಣ ನಮ್ಮ ಇಂಡಗಳಿ ಪಂಚಾಯತಿ ಶ್ರೀನಿವಾಸ ಪಟ್ಟಣ ನಮ್ಮ ಸೊಳಗಿ ಪಂಚಾಯತಿ ಮೂರು ಮೂರು ಪಂಚಾಯತಿ ವ್ಯಾಪ್ತಿ ಸರ್ ನಮ್ಮ ಬಗ್ಗೆ ನಮಗೆ ಗೌರವ ಇದೆ, ರೈತನ ಉಳಿಸ್ಕೊಡ್ತೀವಿ ಶಾಸಕರು ತಂದಿದ್ದೀವಣ್ಣ ಅವರು.